ಬಿ ಜೆ ಪಿ ವಿರುದ್ಧ ಗುಡುಗಿದ ಮಮತಾ ಬ್ಯಾನರ್ಜಿ ಒಂಬತ್ತು ವರ್ಷಗಳಿಂದ ಮೋದಿ ಮಾಡ್ತಿರೋದು ಏನು ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಯೋಗೇಶೀಶ್ವರ್ ಮಮತಾ ಬ್ಯಾನರ್ಜಿ ಸ್ಪೀಚು ಇಷ್ಟೊಂದು ಅದ್ಭುತವಾಗಿರುತ್ತಾ ಮಮತಾ ಬ್ಯಾನರ್ಜಿ ನರೇಂದ್ರ ಮೋದಿ ಅಂದರೆ ಎನ್ ಡಿ ಎ ಅಂದರೆ ಅಥವಾ ಬಿ ಜೆ ಪಿ ಅಂದರೆ ಇಷ್ಟೊಂದು ಕೆಂಡ ಕಾರತಾರ ತೃಣಮೂಲ ಕಾಂಗ್ರೆಸ್ಗೆ ಇರುವಂಥ ಕಿಚ್ಚೇನು ಆ ಕಿಚ್ಚು ಇದೀಗ ಕಾಡ್ಗಿಚ್ಚಾಗುತ್ತಾ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ವಿರುದ್ಧವಾಗಿ ಇರುವಂತಹ ಸಣ್ಣ ಸಣ್ಣ ಕಿಡಿ ಕೂಡ ಜ್ವಾಲಾಮುಖಿಯಾಗಿ ಸ್ಫೋಟಿಸುತ್ತಾ ಬೆಂಗಳೂರಿನಲ್ಲಿ ಗುಡುಗಿದಂಥ ಮಮತಾ ಬ್ಯಾನರ್ಜಿ ಇದು ರಿಯಲ್ ಚಾಲೆಂಜ್ ನಾವು ನಿಮಗೆ ಸವಾಲಾಗ್ತಿದ್ದೀವಿ ರಿಯಲ್ ಚಾಲೆಂಜನ್ನು ನಾವು ಸ್ವೀಕರಿಸಿದೀವಿ ನಾವು ನಿಮಗೆ ಸವಾಲಾಗ್ತಾ ಇದ್ದೀವಿ ಸ್ವೀಕರಿಸೋಕೆ ರೆಡಿನಾ ಮಮತಾ ಬ್ಯಾನರ್ಜಿಯವರ ಸ್ಪೀಚ್ಗೆ ಸ್ವತಃ ಪಕ್ಕದಲ್ಲಿ ಕೂತಿದ್ದ ರಾಹುಲ್ ಗಾಂಧಿ ಬೆಚ್ಚಿ ಬಿದ್ದರು ಇಂಡಿಯಾ ಮೈತ್ರಿಕೂಟದ ಒಂದೊಂದು ಭಾಷಣಗಳು ಒಬ್ಬೊಬ್ಬರ ಭಾಷಣಗಳು ಒಂದೊಂದು ಮಿಸೈಲ್ಗಳಾಗಿ ಇಂಡಿಯಾ ವಿರುದ್ಧ ಬೀಳ್ತಿದ್ದಂತೆ ಅಪ್ಪಳಿಸಿದಂತೆ ಇತ್ತು ಎಸ್ಪೆಷಲಿ ಕಳೆದ ಒಂಬತ್ತು ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ್ದೇನು ಇಡೀ ದೇಶಕ್ಕೆ ದ್ವೇಷವನ್ನು ಹಂಚಿದ್ದಾರೆ ಇಡೀ ದೇಶದಲ್ಲಿ ಸೌಹಾರ್ದತೆಯನ್ನು ಹಾಳು ಮಾಡಿದ್ದಾರೆ ಧರ್ಮ ಧರ್ಮದ ನಡುವೆ ದಂಗಲ್ಗೆ ಮುನ್ನುಡಿ ಬರೆದಿದ್ದಾರೆ ಅದು ದೊಡ್ಡ ಕಾಡ್ಗಿಚ್ಚಾಗಿ ವ್ಯಾಪಿಸ್ತಾ ಇದೆ ನಿಜಕ್ಕೂ ಶಾಂತಿ ನೆಲೆಸಿದ್ಯಾ ಕಳೆದ ಒಂಬತ್ತು ವರ್ಷದಲ್ಲಿ ಇಲ್ಲ ಹೀಗಾಗಿ ರಿಯಲ್ ಚಾಲೆಂಜನ್ನು ನಾವು ಸ ಘೋಷಿಸಿದ್ದೀವಿ ನೀವು ಸ್ವೀಕರಿಸಿ ಬನ್ನಿ ಯುದ್ಧಕ್ಕೆ ಓಪನ್ನು ಅಂದರೆ ರಣಾಂಗಣ ಸಿದ್ಧ ಆಗಿದೆ ಲೋಕಸಭೆಗೆ ಅಂತ ಮಮತಾ ಬ್ಯಾನರ್ಜಿ ಹುಡುಗಿದ್ದಾರೆ ಬಿ ಜೆ ಪಿ ಸರ್ಕಾರದಲ್ಲಿ ಕೆ ಮಣಿಪುರ ಉತ್ತರ ಪ್ರದೇಶ ಕರ್ನಾಟಕ ಅರುಣಾಚಲ ಪ್ರದೇಶ ಎಲ್ಲಿ ಬೇಕಾರಾಗಲಿ ಪಶ್ಚಿಮ ಬಂಗಾಳ ಮಹಾರಾಷ್ಟ್ರ ಎಲ್ಲಿ ಬೇಕಾದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾರಾಗಿರಲಿ ಒಂದಷ್ಟು ರಾಜ್ಯಗಳನ್ನು ಹೊರತುಪಿಸಿ ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ವಿಧಾನಸಭೆ ಚುನಾವಣೆವರೆಗೂ ಕೂಡ ಸರ್ಕಾರವನ್ನು ಮಾರೋದು ಸರ್ಕಾರವನ್ನು ಕೊಳ್ಳೋದು ಕುದುರೆ ವ್ಯಾಪಾರ ಕೇವಲ ಬಿ ಜೆ ಪಿ ಅಧಿಕಾರಕ್ಕಾಗಿ ಮಾತ್ರ ರಾಜಕೀಯವನ್ನು ಮಾಡ್ಕೊಬಂದಿದೆ ಅಭಿವೃದ್ಧಿಗಾಗಿ ಯಾವುದೇ ರಾಜಕೀಯವನ್ನು ಮಾಡಿಲ್ಲ ಇದು ಮಮತಾ ಬ್ಯಾನರ್ಜಿ ಬಹಿರಂಗವಾಗಿ ಬಿ ಜೆ ಪಿ ವಿರುದ್ಧ ಗುಡಿ ಗುಡುಗಿರೋದು ಕ್ಯಾಚರ್ಸ್ ಇಫ್ ಯು ಕ್ಯಾನ್ ಅಂದ್ಬಿಟ್ಟು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿಗೆ ಸವಾಲು ಹಾಕಿದ್ದಾರೆ ನಿಮಗೆ ಸಾಧ್ಯವಾದರೆ ನಮ್ಮ ನಮ್ಮನ್ನು ಹಿಡೀರಿ ನೋಡೋಣ ನಮ್ಮನ್ನು ಕಟ್ಟಾಕೋಕೆ ಹಾಕೋಕೆ ಪ್ರಯತ್ನ ಪಡಿ ನೋಡೋಣ ಇದು ರಿಯಲ್ ಚಾಲೆಂಜ್ ನಾವೆಲ್ಲ ಒಟ್ಟಾಗಿ ಸ್ವೀಕರಿಸಿದ್ದೀವಿ ಅಂತ ಗುಡುಗಿದಂಥ ಮಮತಾ ಬ್ಯಾನರ್ಜಿ ಎಸ್ಪೆಷಲಿ ಕರ್ನಾಟಕದ ಸಿ ಎಮ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದ್ರು ಅತಿ ದೊಡ್ಡ ರೀತಿಯಲ್ಲಿ ಹೋಸ್ಟನ್ನು ಮಾಡಿದಕ್ಕೆ ಈ ಪ್ರತಿಪಕ್ಷಗಳ ಸಭೆಯನ್ನು ಮಮತಾ ಬ್ಯಾನರ್ಜಿಯವರ ಪ್ರತಿ ಮಾತಿನಲ್ಲಿ ಪ್ರತಿ ಶಬ್ದದಲ್ಲಿ ಕಿಚ್ಚಿತ್ತು ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಭಾರತವನ್ನು ಉಳಿಸಿ ಭಾರತವನ್ನು ವ್ಯಾಪಾರಕ್ಕೆ ಇಟ್ಟಿರೋರಿಂದ ಭಾರತವನ್ನು ರಕ್ಷಿಸಿ ಪ್ರಜಾಪ್ರಭುತ್ವವನ್ನು ವ್ಯಾಪಾರಕ್ಕೆ ಇಟ್ಟಿದ್ದಾರೆ ಅವರುಗಳಿಂದ ಭಾರತವನ್ನು ರಕ್ಷಿಸಿ ಎಲ್ಲರೂ ಒಟ್ಟಾಗಿ ದೇಶಕ್ಕಾಗಿ ನಾವು ಶ್ರಮಿಸೋಣ ಹೊಸ ಭಾರತವನ್ನು ನವ ಭಾರತವನ್ನು ಕಟ್ಟೋಣ ಈ ಬಾರಿಯ ಯುದ್ಧ ಎನ್ ಡಿ ಎ ವರ್ಸಸ್ ಇಂಡಿಯಾ ಈ ಬಾರಿಯ ಯುದ್ಧ ಬಿ ಜೆ ಪಿ ವರ್ಸಸ್ ಇಂಡಿಯಾ ಈ ಬಾರಿಯ ಯುದ್ಧ ನರೇಂದ್ರ ಮೋದಿ ವರ್ಸಸ್ ಇಂಡಿಯಾ ಅಂತ ಮಮತಾ ಬ್ಯಾನರ್ಜಿ ಗುಡುಗಿದ್ದಾರೆ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಕನ್ನಡ ನೆಲದಲ್ಲಿ ವೀಕ್ಷಕರೇ ಈ ಪ್ರತಿಪಕ್ಷಗಳ ಕಿಚ್ಚನ್ನು ನೋಡಿದ್ರೆ ನಿಜಕ್ಕೂ ಕೂಡ ಏನೋ ಆಗುತ್ತಾ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇದ್ದಂಥ ಮೋದಿ ಅಲೆ ಈಗಲೂ ಇದೆಯಾ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು